ಮೈಸೂರಿನ ಹುಣಸೂರು ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡಾನೆ ದಾಳಿಗೆ 39 ವರ್ಷದ ಗೋಪಾಲಸ್ವಾಮಿ ಎಂಬ ಆನೆ ಸಾವನ್ನಪ್ಪಿದ ಘಟನೆ ನಡೆದಿದೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಸತತವಾಗಿ 13 ಬಾರಿ ಭಾಗವಹಿಸಿ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಗೋಪಾಲಸ್ವಾಮಿ ಆನೆ ಸಾವಿನಿಂದಾಗಿ ಜನರಿಗೆ ಭಾವನಾತ್ಮಕವಾಗಿ ಮನಸ್ಸಿಗೆ ಬಹಳ ನೋವುಂಟು ಮಾಡಿದೆ. ಗೋಪಾಲಸ್ವಾಮಿ ಆನೆಯು ತನ್ನದೇ ಆದಂತಹ ವಿಶೇಷತೆಗಳಿಂದ ಕೇವಲ ಮೈಸೂರಿನಲ್ಲೇ ಅಷ್ಟೇ ಅಲ್ಲ ಕರುನಾಡಿನ ಪ್ರೀತಿಯನ್ನೇ ತನ್ನದಾಗಿಸಿಕೊಂಡಿತ್ತು. ದಸರಾದಲ್ಲಿ ಭಾಗವಹಿಸಿ ಭವಿಷ್ಯದ ದಸರಾ ಅಂಬಾರಿ ಆನೆಯಂತಲೇ ಸಖತ್ತು ಫೇಮಸ್ ಆಗಿತ್ತು. ಆದರೆ ಇದೀಗ ಗೋಪಾಲಸ್ವಾಮಿ ನಮ್ಮನ್ನೆಲ್ಲ ಬಿಟ್ಟು ಭಾರದ ಲೋಕಕ್ಕೆ ಹೊರಟು ಹೋಗಿದ್ದಾನೆ. ದಸರಾ ಸಂದರ್ಭದಲ್ಲಿ ಗೋಪಾಲಸ್ವಾಮಿಯು ತನ್ನ ದೇಹ ದೃಢತೆಯ ಮೂಲಕ ಗಾಂಭೀರ್ಯ ನಡಿಗೆಯಲ್ಲಿ ರಾಜ್ಯ ಬೀದಿಯಲ್ಲಿ ನಡೆದು ಬರುವುದೇ ಸಾಂಸ್ಕೃತಿಕ ನಗರಿಗೆ ಒಂದು ರೀತಿಯ ಅಮೋಘ ಕಳೆ ತರುತ್ತಿತ್ತು. ಆದರೆ ಇನ್ನು ಮುಂದೆ ಗೋಪಾಲಸ್ವಾಮಿ ನಮ್ಮ ನೆನಪುಗಳಲ್ಲಿ ಮಾತ್ರ ಶಾಶ್ವತವಾಗಿ ಉಳಿದುಕೊಳ್ಳುತ್ತಾನೆ. ನಾಗರಹೊಳೆ ಅಭಯಾರಣ್ಯದ ವೀರನ ಹೊಸಳ್ಳಿ ಸೇರಿದಂತೆ ಸುತ್ತಮುತ್ತ ಗ್ರಾಮಗಳಿಗೆ ಉಪಟಳ ನೀಡುತ್ತಿದ್ದ ಕಾಡಾನೆ ಅಯ್ಯಪ್ಪನನ್ನ ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಸಿ ಕಾಡಿಗೆ ಅಟ್ಟಲಾಗಿತ್ತು. ಆದರೆ ಅಯ್ಯಪ್ಪನ ಪುಂಡಾಟದಿಂದಾಗಿ ಗೋಪಾಲಸ್ವಾಮಿಯ ಪ್ರಾಣ ಹಾರಿಹೋಗಿದೆ. ಅರಣ್ಯ ಪ್ರದೇಶದಲ್ಲಿ ಮೇಯಲು ಬಿಟ್ಟಿದ್ದ ವೇಳೆ ಕಾಡಾನೆ ಅಯ್ಯಪ್ಪ ಗೋಪಾಲಸ್ವಾಮಿ ಆನೆಯ ಮೇಲೆ ದಾಳಿ ಮಾಡಿದೆ. ದಾಳಿಯಲ್ಲಿ ಗೋಪಾಲಸ್ವಾಮಿಯ ಕಾಲು ಹೊಟ್ಟೆ ಭಾಗಕ್ಕೆ ಗಂಭೀರ ಗಾಯವಾಗಿತ್ತು. 4 ವೈದ್ಯರ ತಂಡದಿಂದ ಚಿಕಿತ್ಸೆ ನೀಡಿದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಗೋಪಾಲಸ್ವಾಮಿ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಸಾವನ್ನಪ್ಪಿದ್ದಾನೆ. ಜನರ ಅಪಾರ ಪ್ರೀತಿ ಗಳಿಸಿದ್ದ ಶಾಂತ ಸ್ವಭಾವದ ಗೋಪಾಲಸ್ವಾಮಿ ಆನೆಗೆ ಆದ ಸ್ಥಿತಿ ದಸರಾ ಗಜಪಡೆಯಲ್ಲಿರುವ ಮತ್ಯಾವುದೇ ಆನೆಗೆ ಆಗದ ರೀತಿ ಅರಣ್ಯ ಇಲಾಖೆ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸಬೇಕೆಂದು ಜನರು ಹೇಳುತ್ತಿದ್ದಾರೆ. ಗೋಪಾಲಸ್ವಾಮಿಯು ಭವಿಷ್ಯದ ಅಂಬಾರಿ ಆನೆಯಾಗಿತ್ತು. ಅಭಿಮನ್ಯುವಿನ ನಂತರ ಅಂಬಾರಿ ಹೊರುವ ವಿಶೇಷವಾದಂತಹ ಚಾತುರ್ಯತೆ ಶಕ್ತಿ ಗೋಪಾಲಸ್ವಾಮಿಗೆ ಇದೆ ಎಂದು ಡಿಸಿಎಫ್ ಕರಿಕಾಳನ್ ಕೂಡ ಈ ಹಿಂದೆ ತಮ್ಮ ಹರುಷವನ್ನು ಹೊರಹಾಕಿದ್ರು. ಆದರೆ ಈಗ ಗೋಪಾಲಸ್ವಾಮಿ ಅಂಬಾರಿ ಹೊರುವುದು ನಮ್ಮ ಕನಸಾಗಿಯೇ ಉಳಿದುಕೊಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ. ವರದಿ ಮಾಲಾರ ಮಹದೇವಸ್ವಾಮಿ. ಗೋಪಾಲಸ್ವಾಮಿ ನಮ್ಮ ಡಿಪಾರ್ಟ್ಮೆಂಟಲ್ಲಿರುವ ಆಕ್ಚುಲ ನಮ್ಮ ಕ್ಯಾಂಪಲ್ಲಿರುವ ಒಂದು ಟಾಲೆಸ್ಟ್ ಆ್ಯಂಡ್ ಹೆವಿಯೆಸ್ಟ್ ಎಲಿಫೆಂಟ್. ಅವನು ಒಂದು ಒಳ್ಳೆಯ ಆ್ಯಕ್ಚುಲ ದಸರಾದಲ್ಲಿ 13-14 ದಸರಾದಲ್ಲಿ ಭಾಗವಹಿಸಿದ್ದಾನೆ. ಮುಂದಿನ ದಿನಗಳಲ್ಲಿ ಅಂಬಾರಿ ಹೊತ್ಕೊಂಡು ಹೋಗುವ ಕೆಪಾಸಿಟಿ ಅವನಿಗಿದೆ. ಬಟ್ ಓನ್ಲಿ ಥಿಂಗ್, ಸ್ವಲ್ಪ ಒಂದು ಸಣ್ಣ ಎದುರಿಕೆ ಇದೆ. ಅದು ಫ್ಯೂಚರ್ ಮುಂದಿನ ದಸರಾದಲ್ಲಿ ಅವನಿಗೆ ಅದು ಸರಿಯಾಗಿಬಿಟ್ರೆ ಅವನಕ್ಕಿಂತ ಆ್ಯಕ್ಚುಲ ಒಂದು ಹೈಟ್ ವೈಟ್ ಇರುವ ಆನೆ ನಮ್ಮ ಕ್ಯಾಂಪಲ್ಲಿ ಯಾವ ಕ್ಯಾಂಪಿಲ್ಲ. ಮುಂದಿನ ದಸರಾಗಳಲ್ಲಿ ಅವನು ಸಹ ತುಂಬ ಒಂದು ಒಳ್ಳೆಯ ಆನೆ ಆಗ್ತಾನೆ ನಮಗೆ. We better roll. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.